ಡಿಸ್ಟಿಕ್ ಕೌನ್ಸಿಲ್ ಅವರು ಇದರಲ್ಲಿ ಝೂಮ್ ಅಲ್ಲೆಲ್ಲ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಯಾವ ಕಾಂಗ್ರೆಸ್ ಅವರು ಆಗಿದ್ರು ಬಿಟ್ರು, ನಾನು ನಮ್ಮ ರಾಜ್ಯದ ಹೇಳ್ತಾ ಇದ್ದೀನಿ. ಹಂಗಂತ ಬೇರೆ ರಾಜ್ಯದಲ್ಲಿ ಅವ್ರು ಯಾರೋ ಒಪ್ಕೋಬಿಟ್ರು ಅಂತ ನಮ್ಮ ರಾಜ್ಯದಲ್ಲಿ ಒಪ್ಕೋಬೇಕು ಅಂತೇನಿಲ್ಲ. ಇದು ಕಾಮನ್ ಮ್ಯಾನ್ ಬದುಕು. ಇದೊಂದು ಕ್ಲಾರಿಫಿಕೇಶನ್ ತಾವು ಹೇಳಿದ್ದು, ಜಯರಾಮ್ ರಮೇಶ್ ಅವರು ಇವತ್ತು ಹೇಳಿದ್ದಾರೆ, ವೆಸ್ಟ್ ಮಿನಿಸ್ಟರ್, ವೆಸ್ಟ್ ಬೆಂಗಾಲ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರು ಮತ್ತು ರಾಜಸ್ಥಾನ್ ಮಿನಿಸ್ಟರರು ನಮ್ಗೆ ನೇರವಾಗಿ ಎಲ್ಲೂ ಕನ್ಸಲ್ಟೇಷನಿಗೆ ಕರೆದಿಲ್ಲ, ಒಂದು ವರ್ಚುವಲ್ ಮೀಟಿಂಗ್ ಮಾಡಿದ್ರು ಹೊರತು ಬೇರೆದು ಯಾವುದು ಮಾಡಿಲ್ಲ. ಮತ್ತು ಆ ಫಿಟ್ಮೆಂಟ್ ಕಮಿಟಿ ಏನು ರೆಕಮೆಂಡೇಷನ್ ಇತ್ತು ಅದು ನಾವು ವಿರೋಧಿಸಿದ್ದೀವಿ. ಫೈನಾನ್ಸ್ ಮಿನಿಸ್ಟರ್ ಏನು ಹೇಳಿದ್ದು, ಇದು ಯುನಾನಿಮಸ್ ಆಗಿದೆ ಅಂತ. ಇವತ್ತು ಹೇಳ್ತಾ ಇದ್ದಾರೆ ಕನ್ಸೆನ್ಸಸ್ಸಿಂದ ಆಗಿದೆ ಅಂತ. ಡಿಫ್ರೆನ್ಸ್ ಬಿಟ್ವೀನ್ ಯುನಾನಿಮಿಟಿ ಆ್ಯಂಡ್ ಕನ್ಸೆನ್ಸಸ್ ಬಿ ಜೆ ಪಿಯವ್ರು ತಿಳ್ಕೊಳ್ಳಿ. ಸೊ ಅವ್ರು ಹೇಳ್ತಾ ಇರೋದು ತಪ್ಪು ಮಾಹಿತಿ, ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೌದೇ, ಫ್ರಮ್ ಯುನಾನಿಮಸ್ ಡಿಸಿಷನ್ ಶೀಸ್ ಕಮ್ ಟು ಕನ್ಸೆನ್ಸಸ್ ಡಿಸಿಷನ್. ಅಂದ್ರೆ ನಮ್ದು ಇರೋದ್ರಲ್ಲಿ 10 ಜನ ಇದ್ರೆ ಇಬ್ರು ಮಾತ್ರ ನಮ್ದು ಇರ್ತಾರಲ್ಲ, ಕೌನ್ಸಿಲ್ ನಲ್ಲಿ ಇರೋದೇ ಇಬ್ರು ನಮ್ದು. ಓಕೆ, ಪಾಪ ಅವ್ರ ಕನ್ಸು ಕಾಣಲಿ, ಕಾಣಿಸಲು ತಪ್ಪೇನಿದೆ, ಆಸೆ ಪಡಲಿ ಬಿಡಿ. ನನಗೆ ನನ್ನ ಪಾರ್ಟಿ ಮುಖ್ಯ, ನಾನ್ಯಾಕೆ ಪಾರ್ಟಿ ಬೇರೆ ಪಾರ್ಟಿಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿ. ನಾನು ಒಬ್ಬ ಪ್ರತಿನಿಧಿ, ಒಂದು ಸಮಾಜದ ಪ್ರತಿನಿಧಿ. ನನ್ನ ಶ್ರೀಮತಿ ಸೋನಿಯಾ ಗಾಂಧಿಯವರು ಅಧ್ಯಕ್ಷರು ಮಾಡಿದ್ದಾರೆ, 20 ವರ್ಷ ನಂತರ ನಮ್ಮದೊಂದು ಸಮಾಜಕ್ಕೆ ಮಾಡಿದ್ದಾರೆ. ಈ ಅವಕಾಶನ ಕಳ್ಕೊಳಕ್ಕೆ ಹೋಗ್ಬೇಡ್ರಪ್ಪ, ನೀವು ಉಪಯೋಗಿಸ್ಕೊಡಿ. ನೀವು ಎಲ್ಲರಿಗೂ ಕೊಟ್ಟು ಚಾನ್ಸ್ ಆಗಿದೆ, ನನಗೂ ಒಂದು ಚಾನ್ಸ್ ಕೊಡಿ ಅಂತ ನಾನು ರಾಮನಗರದಲ್ಲೂ ಕೇಳಿದ್ದೀನಿ, ಮೈಸೂರಲ್ಲೂ ಹೇಳಿದ್ದೀನಿ, ಹಿಂದೆನೂ ಹೇಳಿದ್ದೀನಿ, ಮುಂದಕ್ಕೂ ಹೇಳ್ತೀನಿ. ಅವ್ರವ್ರಿಗೆ ಸ್ವಾಭಿಮಾನ ಇರ್ತದಲ್ಲ, ನಿಮಗೂ ಸ್ವಾಭಿಮಾನ ಇರ್ತದಲ್ಲ, ಮಾಧ್ಯಮದವ್ರು ಯಾರು ನಿಂತ್ಕೊಂಡ್ರೆ ನೀವೆಲ್ಲ ಒಟ್ಟಾಯ್ತಿರಲ್ಲ, ಹಂಗೆ ನಮ್ಮ ಸಮಾಜದವರು ಒಟ್ಟಾಗಲಿ. ಈಗೆಲ್ಲ ದಲಿತರಲ್ಲ, ದಲಿತ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ ತಪ್ಪೇನಿದೆ? ಕುಮಾರಸ್ವಾಮಿಗೆ ನಾನೇನು ಉತ್ತರ ಕೊಡಬೇಕಾಗಿಲ್ಲ, ಈ ರಾಜ್ಯದ ಜನತೆ ಉತ್ತರ ಕೊಡಬೇಕು, ನಾನು ಕೊಡ್ತೀನಿ. ಜನರು ನನ್ನ ಏನು ಉತ್ತರ, ನನ್ನ 7 ಸತಿ ಸುಮ್ಮನೆ ಗೆಲ್ಲಿಸ್ಬಿಟ್ರ? ಕುಮಾರಸ್ವಾಮಿಯವರು ಧರ್ಮಪತ್ನಿ ಮೇಲೆ ಎಲೆಕ್ಷನ್ ನನ್ನ ತಮ್ಮ ನಿಲ್ಲಿಸಿದ್ರಲ್ಲ, ಎರಡು ಪಾರ್ಟಿನೂ ಒಂದಾಗಿತ್ತಲ್ಲ, ಸುಮ್ಮನೆ ಗೆಲ್ಲಿಸ್ಬಿಟ್ರ ಜನ? ನನ್ನ ಮೇಲೆ ಕುಮಾರಣ್ಣ ಬಂದು ನಿಂತ್ಕೊಂಡಿದ್ರಲ್ಲ, ಸುಮ್ಮನೆ ಗೆಲ್ಲಿಸ್ಬಿಟ್ರ? ಕೊಡುಗೆ ಏನಾರು ನನ್ನ ಕೊಡುಗೆ ಇದ್ದದಕ್ಕೆ ಅವ್ರಿಗಿನ್ನ ಬೆಟರ್ ಅಂತ ಇದ್ದದಕ್ಕೆ ಸಿಟ್ಟಿಂಗ್ ಎಂ ಪಿ ಆಗಿದ್ದವರು ಬೆಟರ್ ಇದ್ದದಕ್ಕೆ ತಾನೇ ನನ್ನ ಜನ ಆಯ್ಕೆ ಮಾಡಿದ್ದು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.